ಜಾಗೃತಿ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆತ್ಮೀಯ ಗೆಳೆಯರಾದ ಸುಧೀರ್ ಶೆಟ್ಟಿರವರು ಜನಜಾಗೃತಿ ಮಾಧ್ಯಮವನ್ನು ಪ್ರಾರಂಭಿಸಿದ್ದಾರೆ. ಈ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ, ಎಲ್ಲರಿಗೂ ತಿಳಿಸಿ, ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ನಾವು ಕೆಜಿಹಳ್ಳಿ ಪೊಲೀಸ್ ಠಾಣೆ ಅಲ್ಲ, ಯಾವುದೇ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುವ ಬಗ್ಗೆ ಯಾರಾದರೂ ನೊಂದವರು, ಕಷ್ಟದಲ್ಲಿ ಇರೋರು ಬಂದು ತಮ್ಮ ನೋವನ್ನು ತೋಡಿಕೊಂಡಾಗ ಅದನ್ನು ಆದಷ್ಟು ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಒಂದು ನಮ್ಮ ಒಂದು ಪ್ರಿನ್ಸಿಪಲ್. ಅದನ್ನು ನಾವು ಸಬ್ ಇನ್ಸ್ಪೆಕ್ಟರ್ ಆಗಿ ಕೊನೆ ರಿಟೈರ್ಡ್ ಆಗೋವರೆಗೂ ಅದು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಭಾಳಷ್ಟು ಠಾಣೆಗಳಲ್ಲಿ ಭಾಳಷ್ಟು ಜನಗಳಿಗೆ ಆದಷ್ಟು ಸಹಾಯಗಳನ್ನು ನಾವು ಮಾಡಿದ್ದೇವೆ. ನಾವು ಅವರಿಂದ ಏನೇ ಯಾವುದೇ ರೀತಿ ಏನೂ ಎಕ್ಸ್ಪೆಕ್ಟ್ ಮಾಡದೆ, ಅವ್ರ ಕಡೆಯಿಂದ ನಮಗೇನಾದರೂ ಬರುತ್ತೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡದೆ ನಾವು ಎಲ್ರಿಗೂ ಸಹಾಯ ಮಾಡಿದ್ದೇವೆ. ಉದಾಹರಣೆಗಳು ಭಾಳ ಇವೆ. ಅದರಲ್ಲಿ ಒಂದು ಉದಾಹರಣೆ, ನಾನು ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿದ್ದಾಗೆ ಒಬ್ಬ ಮುಸ್ಲಿಮ್ ಮೌಲ್ವಿ ಬಂದಿದ್ದೆ. ನಮಸ್ತೆ ಸಾಬ್ ಅಂದ. ಏನಪ್ಪ ಅಂತ ಹೇಳಿದೆ. ಸರ್, ನಾಳೆ ಅಮೀನ ಬಂದು ನನ್ನ ಮನೆ ಖಾಲಿ ಮಾಡಿಬಿಡ್ತಾನೆ ಸರ್. ನನಗೆ 8 ಮಕ್ಕಳಿದ್ದಾರೆ ಸರ್, ನನಗೆ ಬೀದಿಗೆ ಹಾಕ್ಬಿಟ್ರೆ ನನಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ, ನಾನು ಭಾಳ ಬಡವ ಸರ್. ಅಲ್ಲಪ್ಪ, ಕೋರ್ಟ್ ಆದೇಶ ತಂದು ಅಮೀನ ಎಕ್ಸಿಕ್ಯೂಟ್ ಮಾಡುವಾಗ ನಾನೇನಯ್ಯ ನಿನಗೆ ಸಹಾಯ ಮಾಡೋಕ್ಕಾಗತ್ತೆ? ನಾನೇನು ಮಾಡೋಕ್ಕಾಗೋದಿಲ್ಲಪ್ಪ, ಕೋರ್ಟ್ ಆರ್ಡರ್ ಇದ್ದರೆ ಏನು ಮಾಡಲಿ ನಾನು ಅಂದೆ. ಇಲ್ಲ ಸರ್, ಅಲ್ಲಿ ನಮ್ಮ ಮನೆ ಸುತ್ತಮುತ್ತಲು ಎಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ಕೊಂಡೆ, ನೀನು ಹೋಗು, ಪ್ರತಾಪ್ ಸಿಂಗ್ ಹತ್ರ ಹೋಗಿದ್ದೆ, ಅವ್ರಿಗೆ ಹೇಳ್ಬಿಡು, ಹೇಳಿಬಿಟ್ಟಿದ್ದೆ ನಾನು ಭಾಳ ಬಡವ ಅಂತ, ರಿಕ್ವೆಸ್ಟ್ ಮಾಡ್ಕೊ, ಅವರು ಏನಾದರೂ ಒಂದು ದಾರಿ ಹೇಳ್ಕೊಡ್ತಾರೆ ನಿನಗೆ ಅಂದರು. ಅದಕ್ಕೆ ಬಂದಿದ್ದೀನಿ ಸರ್ ಅಂದ. ನನಗೂ ಏನಪ್ಪ ಅಯ್ಯೋ ಅನ್ನಿಸ್ತು, ನಾವು ಎಲ್ಲ ಬಡ ಕುಟುಂಬಗಳಿಂದ ಬಂದವರು, ನಾವೇನು ದೊಡ್ಡ ರಾಯಲ್ ಫ್ಯಾಮಿಲಿ ಇವರು ಅಲ್ಲ, ನಾವು ರಾಜಸ್ಥಾನಿಂದ ಕುದುರೆಗಳು ತಗೊಂಡು ಬಂದವರು ಮಹಾರಾಜರಿಗೆ ಸೇವೆ ಮಾಡೋಕ್ಕೆ. ಸರಿ, ಬಂದು ಏನು ಮಾಡೋದು ಅಂತೇಳಿ, ಬರಲಪ್ಪ ಅಮೀನ ನೋಡೋಣ ಹೋಗು ಅಂತ ಹೇಳಿದೆ. ನೆಕ್ಸ್ಟ್ ಡೇ ಅಮೀನ ಬಂದ. ಅಮೀನ ಬಂದು ರಿಕ್ವೆಷನ್ ಕೊಟ್ಟ, ಈ ಥರ ಎವಿಕ್ಷನ್ ಮಾಡಬೇಕು ಅಂಥೇಳಿ. ಅಂದರೆ ಏನು ರೀ, ಕೋರ್ಟ್ ಡೈರೆಕ್ಷನ್ ಇದೆಯೇನು ರೀ, ಪೊಲೀಸ್ಗೆ ಅಸಿಸ್ಟ್ ಮಾಡಬೇಕು ಅಂತ ಇದೆಯಾ? ಇಲ್ಲ ಸರ್, ಆರ್ಡರ್ ಏನು ನಾನು ಮಾಡಿಸ್ಲಿಲ್ಲ, ಬಟ್ ಸ್ಥಳಕ್ಕೆ ಬಂದಾಗ ಅದು ಮುಸ್ಲಿಮ್ ಲೊಕಾಲಿಟಿ, ನನಗೆ ಅನ್ನಿಸ್ತು ಪ್ರೊಟೆಕ್ಷನ್ ತಗೊಳ್ಳೋದು ಒಳ್ಳೆಯದು ಪೊಲೀಸ್ದು ಅಂತ ಹೇಳಿ ನನಗೆ ಅನ್ನಿಸ್ತು, ಅದಕ್ಕೆ ನಾನು ರಿಕ್ವೆಷನ್ ಕೊಡ್ತಾ ಇದ್ದೀನಿ ಸರ್. ಓ, ಹೌದೇನಪ್ಪ, ನೀನೇ ಆ್ಯಸ್ ಎ ಪಬ್ಲಿಕ್ ಸರ್ವೆಂಟು ಕೇಳ್ತಾ ಇದ್ದೀಯಾಗತ್ತೆ. ಸರಿ ಆಯಿತು, ನಮ್ಮ ಒಬ್ಬ ಸ್ಟಾಫಿಗೆ ಕರೆದು, ನೋಡಪ್ಪ ಇದು ಚೆಕ್ ಬಂದು ಪೂರ್ವಕ್ಕಿದ್ದಿದೆ, ಪಶ್ಚಿಮಕ್ಕಿದೆ, ದಕ್ಷಿಣಕ್ಕಿದೆ, ಉತ್ತರಕ್ಕಿದ್ದಿದೆ, ಇದು ಕರೆಕ್ಟ್ ಟ್ಯಾಲಿ ಆಗುತ್ತಾ, ಹೋಗಿ ನೋಡ್ಕೊಂಬಾ ಹೋಗು ಅಂದೆ. ಅಮೀನಾಗ ಹೇಳಿದೆ, ನೀನು ಹೋಗಪ್ಪ ನೋಡ್ಕೊಂಬಾ ಹೋಗು ಅಂತ. ಹೋಗಿಬಿಟ್ಟಿದ್ದೆ, ವಾಪಸ್ ಬಿಟ್ಟು ವಾಪಸ್ ಬಂದಿದ್ದೆ. ಅಮೀನ ಹೇಳ್ದ, ಸರ್ ಅದು ಹೇಗೆ ಏನೋ ಗೊತ್ತಿಲ್ಲ, ಈಸ್ಟ್ ಸೈಡು ಪ್ರೈವೇಟ್ ಪ್ರಾಪರ್ಟಿ ಅಂತಿದೆ ನಮ್ಮ ಎಕ್ಸಿಕ್ಯೂಷನ್ ಆರ್ಡ್ರಲ್ಲಿ, ಬಟ್ ಅಲ್ಲಿ ಮೇಯ್ನ್ ರೋಡ್ ಇದೆ ಸರ್ ಅಲ್ಲಿ. ಏನಪ್ಪ ಈ ಥರ ರಾಂಗ್ ಆರ್ಡರ್ಸ್ ಎಲ್ಲ ತರ್ತಿರಲ್ಲ ಅಂತ. ಇಲ್ಲ ಸರ್, ಅದು ಕರೆಕ್ಷನ್ಗೆ ಅವರು ಯಾರು ಪ್ಲೇಂಟಿಫ್ ಯಾರಿದ್ದಾರೆ ಅವ್ರು ಕರೆಕ್ಷನ್ಗೆ ಹಾಕ್ಬಿಟ್ಟಿದ್ದೆ ಆರ್ಡ್ರು, ಅದನ್ನು ಸರಿ ಮಾಡಿಕೊಂಡು ನಾವು ತೊಗೊಂಡು ಬರ್ತೀವಿ ಸರ್, ನಾವು ಹೋಗ್ತೀವಿ ಸರ್ ಅಂತ ಹೊಟ್ಟೋಗ್ಬಿಟ್ಟು. ಆಯಿತು ಅಂತ ನಾನು ಸುಮ್ಮನೆ ಹೋಗ್ಬಿಟ್ಟೆ. ಆಮೇಲೆ ಪ್ರತಿದಿನ ನಾವು ತಪ್ಪದೇ ನೈಟ್ ಈವ್ನಿಂಗು ರೌಂಡ್ಸ್ ಮಾಡ್ತೇವೆ. ನಾವು ರೌಂಡ್ಸು ಇಲ್ಲದೆ ಮನೆಗೆ ಹೋಗೋ ದಿವಸನೇ ಇಲ್ಲ. ಈಗ ನಾನೀಗ ಭಾಳ ಗಮನಿಸ್ತೀನಿ, ಪೊಲೀಸ್ ಸ್ಟೇಷನ್ಗಳಲ್ಲೇ ಕುಂತಿರ್ತಾರೆ ಸಬ್ ಇನ್ಸ್ಪೆಕ್ಟ್ರುಗಳು, ಇನ್ಸ್ಪೆಕ್ಟ್ರುಗಳು ಎಲ್ಲ, 4 ಸಬ್ ಇನ್ಸ್ಪೆಕ್ಟ್ರು, ಒಬ್ಬ ಇನ್ಸ್ಪೆಕ್ಟ್ರು ಸಾಯಂಕಾಲ 7-7:30 ಸ್ಟೇಷನಲ್ಲಿ ಕೂತ್ಕೊಂಡಿರ್ತಾರೆ. ನಾವು 6:30-7 ರೌಂಡ್ಸ್ ಸ್ಟಾರ್ಟ್ ಮಾಡಿದ್ರೆ 9 ನೈಟ್ ಡ್ಯೂಟಿ ಕೊಡೋದಕ್ಕೆ ಬರ್ತಿದ್ವಿ. ಇಲ್ಲ ಯಾರಾದರೂ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳ್ತಿದ್ವಿ, ನೀನು ನೈಟ್ ಡ್ಯೂಟಿ ಕೊಡು ಅಂತ, 10:30 ಆದರೂ ರೌಂಡ್ಸು ಏರಿಯಾದಲ್ಲಿ ಓಡಾಡ್ತಾನೆ ಇರ್ತಿದ್ವಿ ನಾವು. ಈ ಆ ಥರ ಒಂದು ಓಡಾಡೋ ಟ್ರೆಂಡು ಜನಗಳ ಕಣ್ಣು ಕಾಣಿಸೋದು ಭಾಳ ಕಡಿಮೆ ಆಗಿದೆ. ಅದನ್ನು ಈ ಮೇಲಾಧಿಕಾರಿಗಳು ಗಮನಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನಾನು ಮೇಲಾಧಿಕಾರಿಗಳಿಗೆ ಯಾವಾಗಲಾದರೂ ಭೇಟಿ ಮಾಡಿದಾಗ ನಾನು ಹೇಳ್ತಾ ಇರ್ತೀನಿ, ಸರ್ ರೌಂಡ್ಸ್ ಅನ್ನೋದೇ ಹೋಗ್ಬಿಟ್ಟಿದೆಯಲ್ಲ ಸರ್ ಅಂತ ಹೇಳಿದ್ದೆ, ಹೇಳ್ತಾ ಇದ್ದೀನಿ. ಇದು ರೌಂಡ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟು, ಗಸ್ತನ್ನ ಪೊಲೀಸವರು ಒಂದೇ ಅಲ್ಲ ಅಧಿಕಾರಿಗಳು ಮಾಡಬೇಕು ಗಸ್ತು. ನಾನು ಈ ಥರ ಗಸ್ತು ಮಾಡುವಾಗ ಒಂದು ದಿವಸ ಒಬ್ಬ ಭಾಳ ಜೋರಾಗಿ ಓಡ್ತಾ ಇದ್ದ, ನಾನು ನೋಡಿಲ್ಲ ಅವನು ಓಡೋದನ್ನು. ನಮ್ಮ ಪೊಲೀಸರು, ಸರ್ ಸರ್ ಯಾರೋ ಭಾಳ ಓಡ್ತಾ ಇದ್ದಾನೆ ಸರ್ ಅಂದರೆ ಯಾರೋ ದೊಡ್ಡ ಕಳ್ಳಾಗಿ ಹೇಳಬೇಕು, ಬಿಡಬೇಡ್ರೋ ಅವ್ನಿಗೆ ಹಿಡ್ಕೊಳ್ಳಿ ಅಂದೆ ನಾನು. ಸರಿ, ಅವರು ಓಡಿಸ್ಕೊಂಡು ಹೋಗಿ ಅವನ್ನ ಅದೇ ಒಂದು 200-300 ಮೀಟ್ರ್ ದೂರದಲ್ಲಿ ಹಿಡ್ಕೊಂಡ್ರು. ನಾನು ಜೀಪ್ ತಗೊಂಡು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿದ್ದ ತಕ್ಷಣವೇ
ಆಮೇಲೆ ಹಿಡ್ಕೊಂಡು ಅವನಿಗೆ ಬಂದು ನನ್ನ ಮುಂದೆ ಹಾಜರು ಮಾಡಿದ್ರು. ನಾನು ನೋಡಿದ್ರೆ ಇವನು ನಾನು ನೋಡ್ದಂಗೆ ಇದ್ದೀನಿ, ಏಯ್ ನೀ ಯಾರು ಹೇಳಯ್ಯ ನೀನು, ನಾನು ಎಲ್ಲ ನೋಡಿದ್ದೀನಲ್ಲ ನಿನಗೆ. ಅದೇ ಸರ್ ಎವಿಕ್ಷನ್ಗೆ ಅಮೀನ ಬಂದಿದ್ನಲ್ಲ ಸರ್, ಆ ಕೇಸ್ನ ನಾನು ಮನೆಯವನು ಸರ್ ಅಂತ. ಮತ್ತೆ ನೀನು ಯಾಕೆ ಓಡ್ತಾ ಇದ್ದೀಯಾ ಅಂದೆ. ಮೌಲ್ವಿ ನೀನು ಯಾಕೆ ಓಡ್ತಾ ಇದ್ದೀಯಾ ಅಂತ ಕೇಳಿದೆ. ಇಲ್ಲ ಸರ್, ನೀವು ಎಂಥ ದೊಡ್ಡ ಸಹಾಯ ಮಾಡಿದ್ರಿ, ನನ್ನ ಫ್ಯಾಮ್ಲಿನ ಬೀದಿಗೆ ಹಾಕ್ಬಿಡೋದನ್ನು ತಪ್ಪಿಸಿ ನನಗೆ ಸಹಾಯ ಮಾಡಿದ್ರಿ. ನಾನು ಏನೂ ನಿಮಗೆ ಕೊಡೋಕ್ಕಾಗಲಿಲ್ಲ, ಮಾಡೋಕ್ಕಾಗಲಿಲ್ಲ, ಆದ್ರೂ ನಿಮ್ಗೆ ಮಖ ಹೆಂಗೆ ತೋರಿಸೋದು, ಏನು ಮಾಡೋದು ಅಂತ ಹೇಳಿ ಓಡ್ತಾ ಇದ್ದೆ ಸರ್ ಅಂತ. ನಾನು ಹೇಳಿದೆ, ಏನಪ್ಪ ನಾನೇನಾದರೂ ನಿನಗೆ ಕೊಡು ಅಂತ ಕೇಳಿದ್ದೀನಾ, ನಿನಗೇನಾದರೂ ಹೇಳಿ ಕಳಿಸಿದ್ದೀನಾ, ನೀನೇನೋ ಬಂದು ಸಹಾಯ ಕೇಳಿದೆ, ಏನೋ ನನ್ನ ಕೈಯಲ್ಲಾಗಿ ಸಹಾಯ ಮಾಡಿದ್ದೀನಿ, ನೀನು ಓಡೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ, ಧೈರ್ಯವಾಗಿ ಜೀವನ ಮಾಡ್ಕೋಬೇಕು ಅಂತ. ಈ ರೀತಿ ನಾವು ಯಾರಾದರೂ ಬಡವರು ಬಂದರೆ ಸ್ವಲ್ಪ ಸಹಾಯ ಮಾಡಿ ಕಳಿಸೋದು ಒಂದು ರೂಢಿ. ಇದೇ ಕೆ ಜಿ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದಿವಸ ಮುದುಕಿ ರಾತ್ರಿ 9:30 ಗಂಟೆಯಲ್ಲಿ ಎದ್ದು ಬಿದ್ದು ಓಡಿ ಬಂದು ಒಳಗಡೆ ನನ್ನ ರೂಮೊಳಕ್ಕೆ. ಅಜ್ಜಿ 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 ಏನಜ್ಜಿ ನೀವು ಓಡಿ ಬಂದುಬಿಟ್ರಿ ಏನು, ಏನಪ್ಪ ಅವರು ಆ ಸೆಂಟ್ರಿ ರೈಫಲ್ ಇಟ್ಕೊಂಡಿರೋನು ಎಲ್ಲ ನಿನಗೆ ನೋಡೋಕ್ಕೆ ಬಿಡೋದಿಲ್ಲ, ಅದಕ್ಕೆ ಅವನು ಆ ಕಡೆ ಹೋದ ಓಡಿ ಬಂದುಬಿಟ್ಟೆ. ಏನಜ್ಜಿ ಏನಾಯಿತು ನಿನಗೆ ಅಂತ. ಅಜ್ಜಿ ಹೇಳಿದ್ಲು, ನನ್ನ ಮಗ ಇದ್ದಾನೆ, ನಾನಿದ್ದೀನಿ, ಇಬ್ಬರೇ ಮನೆಯಲ್ಲಿರೋದಪ್ಪ, ನನ್ನ ಮಗ ನನಗೆ ಭಾಳ ಚೆನ್ನಾಗಿ ನೋಡ್ಕೊಳ್ತಾನೆ, ಈಗ ಒಂದು 10-15 ದಿವಸದಿಂದ ನನಗೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ, ಬಂದಾಗೆ ಕೂಗಾಡ್ತಾನೆ, ಹೊಡೆಯೋಕ್ಕೆ ಬರ್ತಾನೆ, ಬೈತಾನೆ, ಅವನ ಬಾಯಲ್ಲಿ ಏನೋ ಒಂಥರ ವಾಸನೆ ಬರ್ತಾಯಿತ್ತಪ್ಪ ಈ ಮಧ್ಯ. ನನಗೆ ಗೊತ್ತಾಯಿತು ಇವನು ಬ್ಯಾಡ್ ಅಸೋಸಿಯೇಷನ್ಸ್ ಸೇರಿಬಿಟ್ಟಿದ್ದಾನೆ, ಇಷ್ಟು ದಿವಸ ಚೆನ್ನಾಗಿದ್ದ, ಈಗ ತಾಯಿಗೆ ಇಲ್ಟ್ರೀಟ್ ಮಾಡ್ತಾಯಿದ್ದಾನೆ ಅಂತ ಹೇಳಿಬಿಟ್ಟಿದ್ದೆ. ಆಯ್ತಜ್ಜಿ ನಿನ್ನ ಮನೆ ತೋರಿಸು ನಮ್ಮ ಸಿವಿಲ್ ಬಟ್ಟೆ ಹಾಕಿರೋ ಪೊಲೀಸ್ಗೆ ಅಂದೆ. ನೋಡಪ್ಪ ನೀನು ಹೊಡೆದು ಬಿಡ್ತೀಯಂತೆ, ನೀನು ಹೊಡಿಬೇಡ ನನ್ನ ಮಗನಿಗೆ, ತಾಯಿ ಕರಳು ಮಗನಿಗೆ ಹೊಡಿಬೇಡ ಅಂತ ಹೇಳ್ತೈತೆ. ನಾನು ಆಯಿತು ಅಜ್ಜಿ ನಾನು ಹೊಡಿಯೋದಿಲ್ಲ, ಬೇರೆ ಥರ ಸರಿ ಮಾಡ್ತೀನಿ ಹೋಗು ಅಂತ ಹೇಳಿ ಕಳಿಸ್ದೆ. ನೆಕ್ಸ್ಟ್ ಡೇ ಅವನಿಗೆ ಈವ್ನಿಂಗ್ ಹೇಳ್ಕೊಂಬಂದ್ವಿ. ನಮ್ಮ ಹೇಳಿದ್ದಿದ್ದ ಕಾನ್ಸ್ಟೇಬಲು, ಸರ್ ಅದು ಆ ಅಜ್ಜಿ ಬಂದಿತ್ತಲ್ಲ ಇವನೇ ಬಂದಿದ್ದಾನೆ. ಆಮೇಲೆ ಏನೋ ಅಕ್ಕಪಕ್ಕದವರು ವಾಸ ಇರಬೇಕಾ, ಓಡೋಗಬೇಕು, ನಿನ್ನ ಗಲಾಟೆ ನಿನ್ನ ದಿವಸ ಮಾಡೋ ಗಲಾಟೆ, ಅಕ್ಕಪಕ್ಕದವ್ರು ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಕೊಡ್ತಾಯಿದ್ದಾರೆ, ಏನು ಸಿಕ್ಕಾಪಟ್ಟೆ ಗಲಾಟೆ ಮಾಡಿಸಿ ಅಂತೆ ಬಡ್ಡಿ ಮಗನೇ, ಇವನು ತವಡೆ ಒಳಗಡೆ ಅಂತ ಹಿಡಿದೆ, ಸ್ವಲ್ಪ ಗದರಿಸ್ದೆ, ಅವನು ಹುಚ್ಚ ಹೋಯ್ಕೊಂಬಿಟ್ಟ. ಆಮೇಲೆ ಇಲ್ಲ ಸರ್ ಇನ್ನ ಮೇಲೆ ಮಾಡೋದಿಲ್ಲ ನನ್ನ ಗಲಾಟೆ ಹಂಗೆ ಹಿಂಗೆ ಅಂತ ಹೇಳ್ದ. ಆಯ್ತು ಹೋಗು ಅಂತ ಹೇಳಿ ಕಳಿಸಿದ್ವಿ. 3 ದಿವಸ ಬಿಟ್ಕೊಂಡು ಅಜ್ಜಿ ತಿರ್ಗಾ ಬಂದಳು. ಏನಜ್ಜಿ ಅಂದೆ, ನನ್ನ ಮಗ ನೀ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಮೇಲೆ ಇವಾಗ ಭಾಳ ಒಳ್ಳೆಯವನಾಗೋಗ್ಬಿಟ್ಟವನಪ್ಪ, ನನಗೆ ಚೆನ್ನಾಗಿ ನೋಡ್ಕೊಳ್ತಾನೆ, ಬೈಯಲ್ಲ, ಗಲಾಟೆ ಮಾಡಲ್ಲ, ಏನೂ ಇಲ್ಲ, ಭಾಳ ಚೆನ್ನಾಗಿದ್ದಾನಪ್ಪ ಅಂತ. ಭಾಳ ಸಂತೋಷ ಆಯ್ತಜ್ಜಿ ನೀನು ಬಂದು ಸಹಾಯ ನೀವು ಮಾಡಿದ್ರಿ ಅಂತ ಹೇಳೋದಲ್ಲ, ಒಳ್ಳೆಯದಾಯಿತು ಹೋಗು ಅಂತ ಹೇಳಿದೆ ನಾನು. ಆ ಅಜ್ಜಿ ಹಳೆ ಸೀರೆ ಹಾಕ್ಕೊಂಡಿತ್ತು, ಇಲ್ಲಿ ಇಲ್ಲಿ ಇಲ್ಲಿದೆಯಲ್ಲ ಇಲ್ಲಿ ನಡುವಿನಲ್ಲಿ ಹಳೆ ಕಾಲದಲ್ಲಿ ಲೇಡೀಸು ಹಣ ಇಡ್ತಿದ್ರು ಇಲ್ಲಿ. ಆ ಅಜ್ಜಿ ಇಲ್ಲಿ ಬಂದಿದ್ದೆ ಇಲ್ಲಿ ಹೀಗೆ ಅನ್ಲು, ತನ್ನ ಸೀರೆ ಅಂತ ಹಿಂಗೆ ಅಂದುಬಿಟ್ಟಿದ್ದೆ, 20 ರುಪೀಸ್ ತೆಗೆದು ನನ್ನ ಮುಂದೆ ಇಟ್ಲು. 20 ರುಪೀಸ್ ನೋಡಿ ಅಜ್ಜಿ ಇದು ಯಾಕೆ ಕೊಡ್ತಾ ಇದ್ದೀರಾ, ನೋಡಿ ನೀವು ತೆಗಿತಾ ಇದ್ದರೆ ನಾನು ಹೈಸ್ಕೂಲ್ಗೆ ಟಾಸ್ಕಟ್ಟವ್ರ ಹೈಸ್ಕೂಲ್ ಶಿವಾಜಿನಗರಕ್ಕೆ ನಡ್ಕೊಂಡೋಗಿ ನಡ್ಕೊಂಬರ್ತಿದ್ದೆ, ಚಪ್ಪಲಿನೂ ಇಲ್ಲ ನಮಗಾಗ. ಆಗ ನಮ್ಮ ತಾಯಿ ಬಸ್ಸಲ್ಲಿ ಬಾಪ ಅಂತ ನನಗೆ 4 ಅಣಿ ಇಲ್ಲಿಂದ ತೆಗೆದುಕೊಡೋರು, ಅದಕ್ಕೆ ಜ್ಞಾಪಕ ಬಂದ್ಬಿಡ್ತ ಅಜ್ಜಿ ಅಂತ ಹೇಳಿ ನಾನು ಹೇಳಿದೆ. ಇಲ್ಲಪ್ಪ ಎಲ್ಲರೂ ಹೇಳ್ತಾರೆ ಪೊಲೀಸ್ ಸ್ಟೇಷನಲ್ಲಿ ಇದಿಲ್ಲದೆ ಕೆಲಸನೇ ಆಗಲ್ಲಂತೆ. ಒಂದು ಮುದುಕಿ ಅವಿದ್ಯಾವಂತೆ, ಸಮಾಜದ ಅವಿದ್ಯಾವಂತೆ ವಯಸ್ಸಾಗಿರೋ ಮುದುಕಿ ಮನಸ್ಸಿನಲ್ಲಿ ದುಡ್ಡಿಲ್ಲದೆ ಇಲ್ಲಿ ಏನೂ ನಡೆಯೋದಿಲ್ಲ ಅಂತ ಹೇಳ್ತಾಳಲ್ಲ, ನಮ್ಮ ಬಗ್ಗೆ ಸಾರ್ವಜನಿಕರಲ್ಲಿ ಎಂಥ ಅಭಿಪ್ರಾಯ ಇದೆ ಅಂತ ಹೇಳಿದ್ದೆ, ನಾವು ತಿಳ್ಕೊಬೇಕು. ನೀವೇ ಯೋಚನೆ ಮಾಡಿ. ಅಲ್ಲಿ 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 ಅರ್ಧಕ್ಕಿಂತ ಹೆಚ್ಚು ಭಾಗ ಬಡವರೇನೆ, ಅರ್ಧಕ್ಕಿಂತ ಹೆಚ್ಚು ಭಾಗ ನಿಮ್ಮ ಮೇಲೆ ನಂಬಿಕೆ ಬಂದುಬಿಟ್ರೆ ನೀವು ಹೇಳ್ದಂಗೆ ಕೇಳ್ತಾರೆ. ಇವಾಗ ನಾವೆಲ್ಲನೂ ಅತಿ ಹೆಚ್ಚು ಕಾಲ ಅಲ್ಲಿ ಕೆಲಸ ಮಾಡಿದ್ವಿ, ನಾವು ಏನು ಹೇಳ್ತೀವಿ ಅದೇ, ನಾವು ಏನು ಹೇಳ್ತೀವಿ ಅದನ್ನು ಕೇಳ್ತಾ ಇದ್ರು, ಎಲ್ಲ ಜನ ಕೇಳ್ತಿದ್ರು. ಅವರು ನಾವು ಮೀಟಿಂಗ್ಗಳಿಗೆ ಕರೆದಾಗೂ ಅವ್ರಿಗೆ ಏನಿಲ್ಲ, ಪೊಲೀಸ್ ಸ್ಟೇಷನ್ ಪ್ರಿಮೈಸಿಸಲ್ಲಿ ಅವ್ರು ಕರೆಸಿ ಕುಂಡಿಸಿ ಒಂದು ಟೀ ಬಿಸ್ಕೆಟ್ಟು ಕೊಟ್ಬಿಟ್ಟು ಒಂದು ಗೌರವ ಕೊಟ್ಟರೆ ಅದೇ ಅವ್ರಿಗೊಂದು ದೊಡ್ಡ ಖುಷಿ. ಮನೆಗೆ ಹೋಗೋವರೆಗೂ ಹೇಳ್ತಾನೆ, ಕಿದರೆ ಗಯಾತ ಅಂದರೆ ಪೊಲೀಸ್ ಸ್ಟೇಷನ್ ಮೇ ಪೀಸ್ ಕಮಿಟಿಗೂ ಗಯಾತ ಬಾ ಅಂತಾನೆ. ಆ ಥರ ಒಂದು ಜನಸಂಪರ್ಕ ಬೆಳೆಸಿದ್ರೆ ಈ ರೀತಿ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಆಗಲ್ಲ. ಭಯನೂ ಇರಬೇಕು, ಜೊತೆಗೆ ಸಂಬಂಧನೂ ಚೆನ್ನಾಗಿರಬೇಕು. ಒಂದು ಸಾರಿ ಗೋವಿಂದಪುರದಲ್ಲಿ ಗಲಾಟೆ ಅಂತ ಸರ್ ಅಂಗಡಿಗಳಿಗೆಲ್ಲ ನುಗ್ಗಿ ಅಡಕೆ ಗಿಡಕೆ ಎಲ್ಲ ಕಿತ್ತು ಬಿಸಾಕ್ತಾ ಇದ್ದಾರಂತೆ ಅಂತೆ. ಆಮೇಲೆ ನಾನು ಓಡೋಗಿದ್ದೆ ಜೀಪಲ್ಲಿ, ಏನರೋದಲ್ಲೋ ಏನೋ ಬರ್ರ ಇಲ್ಲಿ ಅಂತ ಹೇಳಿದೆ.
ಸರ್ ಈ ಅಡಕೆ ಒಳಗಡೆ ನೋಡಿ ಸರ್, ಅದು ಉರ್ದುದು ಇದಿರುತ್ತೆ ನೋಡಿ, ಅದೇನು ಹಿಂಗೆ ಮಾರ್ಕು, ಆ ಸಿಂಬಲ್ ಇದೆ ನೋಡಿ ಸರ್, ಆ ಸಿಂಬಲ್ ಇರೋದು ಅಡಕೆ ಒಳಗಡೆ ಹಾಕಿದ್ದಾನೆ, ಅದನ್ನ ನೆಲಕ್ಕೆ ಹಾಕ್ಬಿಟ್ಟಿದೆ, ಎಲ್ಲ ತುಳ್ಕೊಂಡು ಹೋಗ್ತಾರೆ, ಅದಕ್ಕೇ ಅದು ಯಾರು ಮಾರ್ಕೊಡ್ದು ಅಂತ ಕಿತ್ತು ಬಿಸಾಕ್ತಾ ಇದ್ದೀವಿ ಸರ್. ಈಗ ಗಣೇಶ್ ಬಿಡಿ ಕುಡಿದ್ಬಿಟ್ಟು ಗಣೇಶನ್ನ ಹಾಕಲ್ವ ಕೆಳಗಡೆ, ಎಲ್ಲ ತುಳ್ಕೊಂಡು ಹೋಗೋದಿಲ್ಲ. ಇಲ್ಲ ಸರ್ ಅದು ಅಲೋ ಮಾಡಬಾರ್ದು ಸರ್, ಹಂಗೆ ಹಿಂಗೆ ನೋಡು, ಇಲ್ಲಿ ಬಡವ್ರದ್ದು ಅಡಕೆ ಎಲ್ಲ ಕಿತ್ತಿ ಅಂಗಡಿಗಳವ್ರದ್ದು ಬಿಸಾಕಿದ್ರೆ ಅವ್ರಿಗೆ ಸುಮ್ಮನೆ ಲಾಸ್ ಆಗುತ್ತೆ, ಅದಕ್ಕೆ ಟ್ರೇಡ್ ಮಾರ್ಕು ಅಂತ ಅದಕ್ಕೊಂದು ದೊಡ್ಡ ಆಫೀಸ್ ಐತೆ ಮದ್ರಾಸಲ್ಲಿ, ಅಲ್ಲಿಗೆ ಬರೀಬೇಕು ನಾವು, ಬರೆದು ಇದನ್ನು ತೆಗೆಸ್ಬೇಕು. ಪರ್ಮನೆಂಟಾಗಿ ತೆಗಿಬೇಕಾ ಸುಮ್ಮನೆ ಇಲ್ಲಿ ಈ ಮೇನ್ ರೋಡಿಗೆ ತೆಗಿಬೇಕೋ ಅಂದೆ. ಇಲ್ಲ ಸರ್ ಪರ್ಮನೆಂಟ್ ಎಲ್ಲ ಕಡೆ ತೆಗೆಸ್ಬೇಕು. ನಾಳೆ ಬೆಳಿಗ್ಗೆ ಮೀಟಿಂಗು ಪೊಲೀಸ್ ಸ್ಟೇಷನಲ್ಲಿ, 10 ಗಂಟೆಗೆ ಬನ್ನಿ ಅಂದೆ. 10 ಗಂಟೆಗೆ ಒಂದು 50 ಜನ ಬಂದು ಕುಡಿಸಿ, ಕಾಫಿ ಗೀಫಿ ಕುಡಿಸಿ, ಟ್ರೇಡ್ ಮಾರ್ಕು ಏನಪ್ಪ ಎಲ್ಲ ಇದು, ಇದನ್ನು ನಾವು ಚೆನ್ನೈಗೆ ಬರೀತೀವಿ, ಈ ಟ್ರೇಡ್ ಮಾರ್ಕು ಕ್ಯಾನ್ಸಲ್ ಮಾಡಬೇಕು, ಜನಗಳು ಅವರ ಒಂದು ನಂಬಿಕೆಗೆ ಒಂದು ಹರ್ಟ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ತೆಗಿಬೇಕು ಅಂತ ನೋಡಪ್ಪ, ಲೆಟ್ರ್ ನಾನು ಮಾಡ್ತಾಯಿದ್ದೀನಿ, ಇದು ನಮ್ಮ ಮೇಲಾಧಿಕಾರಿಗಳ ಮುಖಾಂತರ ಅಲ್ಲಿಗೆ ಹೋಗಿ ಕ್ಯಾನ್ಸಲ್ ಆಗುತ್ತೆ ಅಂದೆ. ಓ ಖುಷಿ ಆಗೋಗ್ಬಿಟ್ಟದು, ಪ್ರತಾಪ್ ಸಿಂಗ್ ಜೈ ಅಂತ ಹೇಳಿ ಹೊರಟೋಗ್ಬಿಟ್ರು. ಅಷ್ಟೇ, ಅವ್ರಿಗೆ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿ ಹ್ಯಾಂಡಲ್ ಮಾಡಿದ್ರೆ ಏನೂ ಆಗೋದಿಲ್ಲ. ರೌಡಿಗಳು ಇದ್ದರು, ರೌಡಿಗಳಿಗೆ ಯಾವ ರೀತಿ ನೋಡಬೇಕು ಆ ರೀತಿ ನೋಡಬೇಕು, ಮತ್ತು ಒಳ್ಳೆಯವ್ರಿಗೆ ಯಾವ ರೀತಿ ನೋಡಬೇಕು, ಬಡವ್ರಿಗೆ ಯಾವ ರೀತಿ ನೋಡಬೇಕು ಆ ರೀತಿ ನೋಡಬೇಕು, ಮಹಿಳೆಯರಿಗೆ ಯಾವ ರೀತಿ ನೋಡಬೇಕು. ನೀವೇನು ಇಲ್ಲ, ಉರ್ದು ಸ್ಕೂಲ್ಗಳ ಹತ್ರ ಹೋಗಿ ಆ ಟೀಚರ್ಸು ಪೇರೆಂಟ್ಸ್ ಮೀಟಿಂಗ್ ಕರೆದಿರ್ತಾರೆ, ಒಬ್ಬ ಗಂಡಸಿರೋದಿಲ್ಲ, ಎಲ್ಲ ಮುಸ್ಲಿಂ ಲೇಡೀಸು ಬುರ್ಕಾಗಳು ಹಾಕ್ಕೊಂಡು ಅಲ್ಲಿ ಬಂದಿರ್ತಾರೆ. ಅಂದರೆ ಮಹಿಳೆಯರಿಗೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋ ಆಸೆ ಆಕಾಂಕ್ಷೆ ಅವರು ಮಹಿಳೆಯರಲ್ಲಿದೆ, ಗಂಡಸರಲ್ಲಿ. ಇದನ್ನೆಲ್ಲ ನಾನು ಕಣ್ಣಿಂದ ನೋಡಿರೋದು ಹೇಳ್ತಾ ಇದ್ದೀನಿ. ಒಂದು ದಿವಸ ಒಬ್ಬ ಬಂದ, ದಾಡಿಗಿಡಿ ಬಿಟ್ಕೊಂಡಿದ್ದಾರೆ, ಒಂದು 40 ವರ್ಷ ಸರ್ ಅಂದ. ಖ್ಯಾಜಿ ಮೌಲಿ ಸಾಬ್ ಬಂದೆ, ನಾನು ಉರ್ದು ಚೆನ್ನಾಗಿ ಮಾತಾಡ್ತಾರೆ ಸರ್. ನೀವು ರಾತ್ರಿ 3 ಗಂಟೆನಲ್ಲಿ ಜೀಪ್ ನಡೆಸ್ಕೊಂಡು ವಿವಾನಿ ರೋಡಲ್ಲಿ ಒಬ್ಬರೇ ಹೋಗ್ತಾಯಿದ್ರಿ? ಹೌದು, ಹೋಗ್ತಾಯಿದ್ದೆ. ಪ್ರೆಸೆಂಟ್ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ಬರ್ತಾಯಿದ್ದೆ, ನಾನೇ ಓಡಿಸ್ಕೊಂಡು. ಸರ್ ನೀವು ದಯವಿಟ್ಟು ಆ ರೀತಿ ಹೋಗಬೇಡಿ ಸರ್, ಏನು ನನಗೇನೋ ಒಂದು ಇದನ್ನು ಮಾಹಿತಿ ಕೊಡೋ ಥರ ಮಾತಾಡ್ದ. ನಾನು ಹೇಳಿದೆ, ನೋಡಪ್ಪ ಏನಾಯ್ತು ಈಗ ನಿನಗೆ? ಇಲ್ಲ ಸರ್, ನಿಮ್ಮ ಮೇಲೆ ಭಾಳ ಜನ ಕಣ್ಣಿಟ್ಟಿದ್ದಾರೆ, ನೀವು ಈ ಥರ ಒಬ್ಬರೇ ಓಡಾಡೋದು ಸರಿ ಇಲ್ಲ ಅಂತ ಹೇಳೋಣ ಅಂತ ನಾನು ಬಂದೆ. ಇವಾಗ ನಮಾಜ್ಗೆ ಹೋಗಬೇಕಾಗಿತ್ತು, ಅದನ್ನು ಬಿಟ್ಟು ಬಂದಿದ್ದೀನಿ ನಿಮ್ಗೆ ಹೇಳೋದಕ್ಕೆ ಅಂದ. ಏ ಮೌಲಿ ಸಾಬ್, ಎಷ್ಟೇ ವಯಸ್ಸು ನಿನಗೆ ಅಂದೆ. ಅವನು ಹೇಳ್ದ, ನನಗೆ 42 ವರ್ಷ ಸಾರ್ ಅಂದ. ನೀನು ಹುಟ್ಟದಿದ್ದಕ್ಕೆ ಮೊದಲು, ಪುಸ್ತಕ ಸ್ಲೇಟ್ ಹಿಡ್ಕೊಂಡು ಈ ರೋಡಲ್ಲಿ ಸ್ಕೂಲಿಗೆ ನಡ್ಕೊಂಡು ಹೋಗ್ತಾ ಇದ್ದೆ ನಾನು, ನಿನಗೆ ಗೊತ್ತೇನಯ್ಯ ಅಂದೆ. ಹಂಗೆ ಹೇಳಿದ ತಕ್ಷಣ, ನಿಮ್ದುಗೆ ಏನು ಹೇಳೋಕೆ ಆಗೋದಿಲ್ಲ, ಬರ್ತೀನಿ ಸರ್ ಅಂತ ಹೊರಟೋಗ್ಬಿಟ್ಟ. ಅವರು ಆ ರೀತಿ ನಿಮಗೆ ಹೆದರ್ಸಿನೂ ನೋಡ್ತಾರೆ, ನೀವು ಹೆದರ್ಕೊಂಡು ಹೌದೇನ್ರಿ ಬಾ ನೀನು ಕೂತ್ಕೋ ಅದು ಇದು ಅಂದರೆ ಆ ಮಾಹಿತಿನೂ ಅಲ್ಲಿ ಕೊಡ್ತಾರೆ, ಹೊರಗಡೆ ಹೋಗಿ ಕೊಡ್ತಾರೆ, ಏ ಹೆದರ್ತಾನೆ ಅವನು ಅಂತ. ನಾನು ಇರೇ, ನೀನು ಹುಡ್ದಿದ್ದಕ್ಕೆ ಮೊದಲು ಸ್ಲೇಟು ಪುಸ್ತಕ ಎತ್ಕೊಂಡು ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ನಾನು ಸ್ಕೂಲ್ಗೆ, ನನಗೆ ಹೇಳ್ತೀಯನಯ್ಯ ನೀನು ಹೋಗಬೇಡ ಅಂತೇಳಿ ಅಂತ ಅಂದರೆ ಅದನ್ನು ಹೋಗಿ ಹೇಳ್ತಾನಲ್ಲಿ, ಅವನು ಬೋಧ ಜಲೀಲ ರೇ ಸುವರ್ ಐಸಾ ಬೋಲ್ತಾ ರೇ ಅಂತಾನೆ. ಹಂಗೆ ಸ್ವಲ್ಪ ಧೈರ್ಯವಾಗಿ ಸ್ವಲ್ಪ ಯೋಚನೆ ಮಾಡಿ ಇಲ್ಲಿ ಕೆಲಸ ಮಾಡಿದ್ರೆ ಏನೂ ಆಗೋದಿಲ್ಲ, ಪೊಲೀಸ್ ಸ್ಟೇಷನ್ನು ಅಟ್ಯಾಕ್ ಆಗೋಲ್ಲ, ದಂಗೆನೂ ಆಗೋದಿಲ್ಲ, ಹೊಡೆದಾಟನೂ ಆಗೋಲ್ಲ. ಶಿವರಾಮು ಇದ್ದರು, ಶಿವರಾಮ್ ಆಲ್ಸೋ ಮ್ಯಾನೇಜ್ಡ್ ವೆಲ್. ರಂಗಪ್ಪ ಅಂತ ಒಬ್ಬರಿದ್ದರು. ನಾವು ಆದಮೇಲೆ ನಮಗೆ KJLEಯಿಂದ ನನಗೆ ಬಂದು ಹೇಳೋರು ಕೆಲವರು ಮುಸ್ಲಿಮ್ಸು, ಸಾಬ್ ತುಮಾರೇ ದೇಸಾಯಿ ಏಕ್ ಆಫೀಸರ್ ಆಗ್ಯಾ ಸಾಬ್ ಅನ್ನೋರು, ಕೋನ್ ಜಿ ಕತ್ತೋ ತುಮೇ ವಿ ಬಹುತ್ ಲಂಬಾ ಹೆ ಸಾಬ್ ರಂಗಪ್ಪ ಆಗ್ಯಾ ಅನ್ನೋರು. ಸಿ ನಮಗೆ ಒಂಥರ ಒಬ್ಬ ರಂಗಪ್ಪ ಇನ್ಸ್ಪೆಕ್ಟ್ರ್ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾವ್ರೆ ಅಂದರೆ ಹೆಮ್ಮೆ, ತುಂಬ ಹೆಮ್ಮೆ. ನಾನು ಇಮಿಡಿಯೇಟು ಫೋನ್ ಮಾಡಿ ಹೇಳಿದೆ, ರಂಗಪ್ಪ ನನಗೆ ಭಾಳ ಸಂತೋಷ ಆಯಿತು ಈ ಥರ ಜನ ಬಂದು ನಿಮ್ಮ ಬಗ್ಗೆ ಹೇಳ್ತಾರೆ ಅಂತ. ಆ ರೀತಿ ಕಮಿಟೆಡ್ ಆಫೀಸರ್ಸ್ಗೆ ಅಲ್ಲಿ ಪೋಸ್ಟ್ ಮಾಡಬೇಕು, ಪೋಸ್ಟ್ ಮಾಡಿದ್ರೆ ಮ್ಯಾನೇಜ್ ಮಾಡ್ಬೋದು. ನಿಮ್ಮ ಪೊಲೀಸ್ ಸ್ಟೇಷನ್ ಏರಿಯಾದಲ್ಲಿ ಏನು ಹೆಚ್ಚು ಕಡಿಮೆ ಅದು ಇದು ಕಾನೂನು ಬಾಹಿರವಾದ ಅದು ನಡಿಬೇಕು ಮಾಡಬೇಕು ಅಂದರೆ ಪೊಲೀಸಿಗೆ ಗೊತ್ತಿಲ್ಲದೆ ಆಗೋದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. SHO ಸರಿಯಾಗಿದ್ದರೆ ಎಲ್ಲ ಸರಿಯಾಗಿರುತ್ತೆ. SHOಗಳೇ ವೀಕು, ಪೇಯ್ಡ್ ಸೀಟ್ಗಳೆಲ್ಲ ಕೊಟ್ಟರೆ ಏನಾಗುತ್ತೆ, ಇದಾಗುತ್ತೆ. ನಮ್ಮ ಹಿರಿಕರು, ನಮ್ಮ ಮೂಲ ರಾಜಸ್ಥಾನ ಆದ್ರೂ ಹಲವಾರು ವರ್ಷಗಳ ಹಿಂದೆ ನಮ್ಮ ಹಿರಿಕರು ಮೈಸೂರು ಮತ್ತು ಬೆಂಗಳೂರಿಗೆ ಮಹಾರಾಜರು ರಾಜಸ್ಥಾನದಿಂದ ಮದುವೆ ಆದಾಗ ಅವ್ರ ಜೊತೆಯಲ್ಲಿ ಆರ್ಮಿಯಲ್ಲಿ ಬಂದುಬಿಟ್ರು. ಬಂದ ಮೇಲೆ ಬೆಂಗಳೂರಿನಲ್ಲಿ ಮೈಸೂರು ಲಾನ್ಸರ್ಸ್ ಅಂತ,
ಮೈಸೂರಲ್ಲಿ ಪ್ಯಾಲೇಸು ಸುತ್ತಮುತ್ತಲು ನಮ್ಮ ಜನ ಕೆಲಸ ಮಾಡಿಕೊಂಡು ಅವ್ರ ಜೀವನನ ನಡೆಸ್ತಾಯಿದ್ರು. ಭಾರತದ ಗಣರಾಜ್ಯೋತ್ಸವ ಆದಮೇಲೆ, ರಿಪಬ್ಲಿಕ್ ಆಫ್ ಇಂಡಿಯಾ ಆದಮೇಲೆ, ರಾಜಪೂತ್ಸು ಮಹಾರಾಜರು ಆರ್ಮಿಯೆಲ್ಲನೂ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಅಮಾಲ್ಗಮೇಟ್ ಆಯಿತು. ಆಗ ಕೆಲವರೆಲ್ಲನೂ ಆರ್ಮಿನ ಬಿಟ್ಬಿಟ್ರು, ಕೆಲವರು ನ್ಯಾಷನಲ್ ಆರ್ಮಿಗೆ ಸೇರಿಕೊಂಡ್ರು. ನಮ್ಮ ಫ್ಯಾಮಿಲಿ, ನಮ್ಮ ಹಿರಿಯರು ಎಲ್ಲನೂ ಕೆಲವರು ಬಿಟ್ಬಿಟ್ಟಿದ್ದೆ. ಇದೇ ಈ ಮೈಸೂರು ಅಂತ ಸುತ್ತಮುತ್ತಲನ್ನೇ ಸಣ್ಣ ಪುಟ್ಟ ಜಮೀನುಗಳು ತಗೊಂಡು ಮಹಾರಾಜರನ್ನು ಸ್ವಲ್ಪ ಜಮೀನುಗಳು ಕೊಟ್ಟಿದ್ದರು ನಮಗೆ. ಅದ್ರ ಜೊತೆಗೆ ನಾವನ್ನು ಸ್ವಲ್ಪ ಮನೆ ಮಠ ಮಾಡಿಕೊಂಡು ಈಗ ಈ ಮೈಸೂರು ಅರಸ ಸುತ್ತಮುತ್ತಲನ್ನೇ ನಾವು ಜೀವನ ನಡೆಸ್ತಾ ಇದ್ದೀವಿ. ನಾವು ನಮ್ಮ ಸ್ವಂತ ಭಾಷೆ ಮನೆಯಲ್ಲಿ ಮಾತಾಡೋದು ಹಿಂದಿ ಇರ್ಬೋದು, ನಮ್ಮ ಕಸ್ಟಮ್ಸು ಮದುವೆ ಮಾಡೋದು ಎಲ್ಲನೂ ರಜಪುಟ್ಟು ಟೈಪಲ್ಲಿ ಮಾಡ್ಬೋದು. ಆದರೆ ನಾವು ಈ ರಾಜ್ಯದಲ್ಲಿ ವಾಸ ಇದ್ದೀವಿ, ನಾವು ಕನ್ನಡದ ಬಗ್ಗೆ ನಮಗೆ ವಿಶೇಷವಾದ ಅಭಿಮಾನ ಇದೆ. ನಾವೆಲ್ಲ ಓದಿದ್ದು, ನಾವು ಬ್ರದರ್ಸು ಸಿಸ್ಟರ್ಸು ಎಲ್ಲ ಓದಿದ್ದು ಕನ್ನಡ. ನಾವು ಕನ್ನಡ ಚೆನ್ನಾಗಿ ಮಾತಾಡ್ತೀವಿ, ನಮ್ಮ ಮಾತೃಭಾಷೆಗಿಂತ ಚೆನ್ನಾಗಿ ಮಾತಾಡ್ತೀವಿ. ನಾವು ಕನ್ನಡ ಮಾತಾಡೋದು ಎಷ್ಟರ ಮಟ್ಟಿಗೆ ಅಂದರೆ ಅದರ ಮೇಲೆ ಒಂದು ನಮಗೆ ವಿಶೇಷವಾದ ಅಭಿಮಾನವೂ ಇದೆ. ಕೆಲವಾರು ಸಾರಿ ನಾವು ಹೋರಾಟನೂ ಮಾಡಿಬಿಟ್ಟಿದ್ದೀವಿ ಆ ವಿಷಯದಲ್ಲಿ. ನಾನು ಶಿವಾಜಿನಗರದ ಟಾಸ್ಕಟೌನ್ ಹೈಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೆ. ನಮ್ಮ ಕನ್ನಡ ಆಗೆಲ್ಲ ಕನ್ನಡ ಪಂಡಿತರು ಅಂತಿರೋರು ಟೀಚರ್ಸಲ್ಲಿ, ಕನ್ನಡ ಪಂಡಿತ್, ಹಿಂದಿ ಪಂಡಿತ್, ತಮಿಳ್ ಪಂಡಿತ್ ಅಂತ ಎಲ್ಲ ಇರೋರು. ನಮ್ಮ ಕನ್ನಡ ಪಂಡಿತರು ಕೊಣಂದೂರು ಲಿಂಗಪ್ಪ, ಅವರು ಸ್ವಲ್ಪ ಹಲ್ಲು ಕಚ್ಚಿ ಇದು ಅವರು ಭಾಷೆ ಅಭಿಮಾನ ಎಕ್ಸ್ಪ್ರೆಸ್ ಮಾಡೋರು. ಅಲ್ಲಿ ನಾವು ಟಾಸ್ಕಟೌನ್ ಹೈಸ್ಕೂಲಲ್ಲಿ ಇದ್ದಾಗೆ ಅಲ್ಲಿ ಕನ್ನಡ ಸಂಘ ಮಾಡಿ ಒಂದು ಸಭೆ ಮಾಡಿ ಅಲ್ಲೆಲ್ಲನೂ ಮಾಡೋ ಆ್ಯಕ್ಟಿವಿಟೀಸ್ ಎಲ್ಲ ಪ್ರಾರಂಭ ಮಾಡಿದ್ರು ಕೊಣಂದೂರು ಲಿಂಗಪ್ಪನವ್ರು. ಕೊಣಂದೂರು ಲಿಂಗಪ್ಪನವರು ಪ್ರಾರಂಭ ಮಾಡಿದಾಗೆ ಆಗ ನಾರಾಯಣ್ ಅಂತ ಹೇಳಿ ಮೇಯರ್, ಅವರು ಕನ್ನಡದ ಪಾಂಡಿತ್ಯ ಇರತಕ್ಕಂಥ ಒಬ್ಬರು ಅಂತ ಹೇಳಿ ಗೊತ್ತಾಯಿತು. ಅವರು ಬಂದು ನಮ್ಮ ಕನ್ನಡ ಸಂಘಕ್ಕೆ ಭಾಷಣ ಮಾಡುವಾಗ ಕೆಲವು ದುಷ್ಕರ್ಮಿಗಳು ಹೀಯಾಳಿಸಿ ಓ ಅಂತ ಹೇಳಿ ಹೇಳೋರು. ಆಗ ಪ್ರಿನ್ಸಿಪಾಲ್ಗೆ ಮೇಯರ್ ಕೇಳಿದ್ರು, ಯಾಕೆ ಇವರು ಕೂಗಾಡ್ತಾರೆ ಅಂತ. ಸರ್, ನೀವು ಇಂಗ್ಲೀಷಲ್ಲಿ ಮಾತಾಡ್ತಾ ಇಲ್ಲ ಅಂಥೇಳಿ ಅಂತ. ನಾನು ಬೆಂಗಳೂರು ಮೇಯರ್, ನಾನು ಮಾತಾಡೋದೇ ಕನ್ನಡ, ಬೇರೆ ಇಂಗ್ಲೀಷು ತಮಿಳು ಉರ್ದು ಅಲ್ಲಿ ಮಾತಾಡಿ ಅಂದರೆ ನಾನು ಮಾತಾಡೋದಿಲ್ಲ. ಆ ಥರ ಏನಾದ್ರೂ ನಮ್ಮ ಬಗ್ಗೆ ಇದು ವಿರೋಧ ವ್ಯಕ್ತಪಡಿಸೋದಾದರೆ ಈ ಶಾಲೆ ಕ್ಲೋಸ್ ಮಾಡಿಬಿಡ್ತೀನಿ ಅಂದರು ಮೇಯರು ನಾರಾಯಣ್. ಇವತ್ತಿಗೂ ನಮಗೆ ಜ್ಞಾಪಕ ಇದೆ ಇದು. ಮತ್ತು ಕೊಣಂದೂರು ಲಿಂಗಪ್ಪನವರು ಅಷ್ಟೇ, ಕನ್ನಡದ ಬಗ್ಗೆ ಭಾಳ ಅಭಿಮಾನ. ಒಂದು ಸಾರಿ ಸಭೆಗೆ ಜಿ ಪಿ ರಾಜರತ್ನಮ್ಮ ಕರೆಸಿದ್ರು. ಆ ಸಭೆಗೆ ಪ್ರಿನ್ಸಿಪಾಲ್ ಬರಬೇಕು, ಇಲ್ಲದಿದ್ದರೆ ಜಿ ಪಿ ರಾಜರತ್ನಮ್ಮ ತಪ್ಪು ತಿಳ್ಕೊಳ್ತಾರೆ. ಪ್ರಿನ್ಸಿಪಾಲು ಸಿಪ್ರಿಯನ್ ಅಂತ ಇದ್ದ ಒಬ್ಬ, ಅವನು ಹೋಗಿ ಕರೆದ್ರೆ ಬಾರೆ ಅಂದರೆ ವರದಿಲ್ಲ ಅಂತ. ನಾವು ಯೋ, ಇವ್ರು ಭಾಳ ದೊಡ್ಡ ಕವಿಗಳಪ್ಪ, ಇವ್ರು ಭಾಳ ಪಾಂಡಿತ್ಯ ಪಡೆದಿರೋರು, ಸೆಂಟ್ರಲ್ ಕಾಲೇಜಲ್ಲಿ ಈಗ ಪ್ರೊಫೆಸರು, ಕನ್ನಡ ಪ್ರೊಫೆಸರು, ನೀನು ಬಾ, ನೀನು ಸುಮ್ಮನೆ ಕುಳಿತ್ಕೋ ಅಲ್ಲಿ ಅಂದರೆ ಅವ್ನು ಬರಲ್ಲ ಅಂದ್ಬಿಟ್ಟು. ಆಗ ಇವನು ಮಧ್ಯದಲ್ಲಿ ಬಂದು ಇವನು ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ಟಾನು ಅಂತ ಹೇಳಿದ್ದೆ. ಅವನು ಈ ಚೇಂಬರ್ಗೇನೆ ಬೀಗ ಹಾಕಿದ್ದೆ ನಾನು ಅಲ್ಲಿ ಕುಂತಿದ್ದೆ. ಎಲ್ಲ ಫಂಕ್ಷನ್ ಮುಗಿದ ಮೇಲೆ ಕೊಣಂದೂರು ಲಿಂಗಪ್ಪ ಹಿಂಗೆ ಕೈ ತೋರಿಸಿದ್ರು, ಬೀಗ ತೆಗೆದು ಓಡೋಗ್ಬಿಟ್ಟೆ ನಾನು. ಈ ಥರ ಅಭಿಮಾನ ನಮ್ಮದು, ಅಷ್ಟೊಂದು ಅಭಿಮಾನ. ಈ ರಜಲ್ ಮಾರ್ಕೆಟ್ ಹತ್ರ ಕೃಷ್ಣ ಭವನ್ ಇದೆ, ಆ ಕೃಷ್ಣ ಭವನಲ್ಲಿ ಆಗ ಗ್ರಾಮಫೋನ್ ಇರೋದು, ಈ ಥರ ತೆಗೆದು ಈ ಥರ ಹಾಕಿ ಒಂದು ಹಾಡು ಹಾಕೋದು, ನಾಲ್ಕು ಅಣಿ ಹಾಕಿದ್ರೆ ಅದು ಹಾಡು ಹಾಕೋದು. ಅಲ್ಲಿ ಹೋದರೆ ಹಿಂದಿ, ತಮಿಳು, ತೆಲುಗು ಮಾತ್ರ ಇದೆ, ಕನ್ನಡ ಇಲ್ಲ. ಹೋಟ್ಲ್ ಓನರ್ ಮಾತ್ರ ಕನ್ನಡದವನು. ನಾವು ಅವನಿಗೆ, ಸರ್ ಏನು ಸರ್ ಒಂದು ಎರಡು ಕನ್ನಡ ಇಡೀ ಸರ್, ಒಂದಾದರೂ ಇಡೀ ಸರ್ ಅಂತ ಹೇಳಿದ್ರೆ ಅವನು ಕೇಳ್ತಾನೆ ಇರಲಿಲ್ಲ. ರೇ, ಯಾರು ಹಾಕಲ್ಲ ರೀ ಇಲ್ಲಿ ಕನ್ನಡ, ಇಲ್ಲಿ ತಮಿಳು, ಇದು ಹಿಂದಿ ಇದೆ, ಇಂಗ್ಲೀಷ್ ಬೇಕಾದ್ರೆ ಒಂದು ಎರಡು ಹಾಕ್ತೀನಿ, ಬೇಕಾದ್ರೆ ಕನ್ನಡ ಹಾಕಲ್ಲ ನಾನು ಅಂತಿದ್ದ. ಇವಂಗೆ ಹೇಳಿ ಹೇಳಿ ನಮಗೆ ಸಾಕಾಗೋಯಿತು. ಒಂದು ದಿವಸ ಸ್ಕೂಲ್ ಬಿಟ್ಟು ಕೊಣಂದೂರು ಲಿಂಗಪ್ಪನವ್ರಿಗೆ ಹೇಳಿದ್ವಿ, ಸರ್ ಈ ಥರ ಮಾಡ್ತಾನೆ ಅಂತೇಳಿ. ಅವ್ನು ಎದ್ದು ದಪ್ಪ ಕಲ್ಲು ಬಿಸಾಕ್ಬಿಟ್ಟು ಹೊರಟೋಗ್ಬಿಟ್ರು ಅದ್ರ ಮೇಲೆ, ಅದ್ರ ಮೇಲೆ ಒಂದು ದಪ್ಪ ಕಲ್ಲು ಬಿಸಾಕಿ ಹೊರಟೋಗ್ರು ಅಂದರು. ನಮ್ಮ ಹುಡುಗರಿಗೆಲ್ಲ ಕಳಿಸಿದ್ವಿ, ಒಂದು ಐದಾರು ಜನ ಎತ್ಕೊಂಡೋಗಿ ಕಲ್ಲು ಬಿಸಾಕ್ಬಿಟ್ಟು ಓಡೋಗ್ಬಿಟ್ವಿ. ಆಮೇಲೆ ಹೊಸ ಗ್ರಾಮಫೋನ್ ತಂದ, ಮೂರು ಕನ್ನಡ ಹಾಕಿದ್ದಾನೆ. ಅಲ್ಲಿಗೇನರ್ಥ? ನೀವು ಡಿಮ್ಯಾಂಡ್ ಮಾಡಿ ನಿಮ್ಮ ಒಂದು ಪ್ರೊಟೆಸ್ಟ್ ತೋರಿಸಿದ್ರೆ ಮಾತ್ರ ದಾರಿಗೆ ಬರ್ತಾರೆ, ಇಲ್ಲದೇ ಇದ್ರೆ ಬರಲ್ಲ ಅನ್ನೋದು ನೋಡಿರಿ ಅಲ್ಲಿ ತೋರಿಸ್ತು. ಅಲ್ಲಾವುದೋ ಒಂದು ಥಿಯೇಟ್ರಲ್ಲಿ ಯಾವಾಗಲೇ ಹೊಸ ಥಿಯೇಟ್ರ್ ಬಂದರೆ ಮೊದಲನೇ ಪಿಕ್ಚರು ಕನ್ನಡ ಹಾಕಬೇಕು, ಅವನು ತಮಿಳು ಪಿಕ್ಚರ್ ಹಾಕ್ಬಿಟ್ಟಿದ್ದ, ಅದೇನು ಪಡಕೋಟಿ ಅಂತ. ಇಲ್ಲ, ಈ ಅಜಂತ ಟಾಕೀಸ್,
ಅದು ಮೊದಲು ರೂಪ್ ಮಹಲ್ ಅಂತ ಇತ್ತು, ಆಮೇಲೆ ಅಜಂತ ಅಂತ ಆಯಿತು. ಇದು 1968. ಅಣ್ಣಾಸ್ವಾಮಿ ಮೊದಲಿಯಾರ್ ಸ್ಟ್ರೀಟ್ ಇದೆಯಲ್ಲ, ತಮಿಳ್ ಮಂಡ್ರಮ್ ಹಿಂದ್ಗಡೆನೇ ಈ ಥಿಯೇಟ್ರ್ಗಳೆಲ್ಲ ಇರೋದು. ಹಾಂ, ಆಮೇಲೆ ಈ ಥಿಯೇಟ್ರ್ ಓನರು ಕನ್ನಡದವನು, ಅವನಿಗೇನು ಒಂದು ಕನ್ನಡ ಪಿಕ್ಚರ್ ಹಾಕ್ಬಿಟ್ಟಿದ್ದರೆ ಕಮರ್ಷಿಯಲ್ ಸ್ಟ್ರೀಟ್ನ ಸ್ವಲ್ಪ ಮುಂದೆ. ಸರಿ, ನಾವು ಕೊಣಂದೂರು ಲಿಂಗಪ್ಪನವ್ರಿಗೆ ಹೇಳಿದ್ವಿ, ಸರ್ ಈಗ ನಮ್ಮ ತಮಿಳ್ ಪಿಕ್ಚರ್ ಹಾಕಿದ್ದಾನೆ ಸರ್ ಫಸ್ಟು, ಹೀಗಿದೆ ಸರ್ ಅಂತ ಹೇಳಿದೆ. ಏ ಮನೆಗೆ ಹೋಗಿ ಕಲ್ಲೆಸ್ಬಿಟ್ಟು ಹೋಗ್ರೋ ಹಂಗನ್ನೋರು ಅವರು. ನಾವೊಂದು 50 ಜನ ಹೋಗೋದು, ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದು, 50 ಜನ 50 ಕಲ್ಲು ಬಿಟ್ಟಿದ್ದೆ, ಓಡೋಗ್ಬಿಡ್ತಿದ್ವಿ ನಾವು, ಕೈಗೆ ಸಿಗ್ತಿರಲಿಲ್ಲ, ಸಣ್ಣ ಸಣ್ಣ ಹುಡುಗರಲ್ಲ, ಹೊಟ್ಟೋಗ್ಬಿಡ್ತೀವಿ. ನೆಕ್ಸ್ಟ್ ಡೇ ಕನ್ನಡ ಪಿಕ್ಚರ್ ಇದೇ ಮಹಾಸುದೀನ ಅಂತ. ಈ ರೀತಿ ನೀವು ನಿಮ್ಮ ಭಾಷೆ ಬಗ್ಗೆ ಅಭಿಮಾನ ತೋರಿಸಿ ನೀವು ಅದಕ್ಕೆ ನಮ್ಮ ಹಕ್ಕು ಅಂತ ಹೇಳಿ ಪ್ರತಿಪಾದಿಸ್ತಾ ಇದ್ದರೆ ಯಾರೂ ನಿಮ್ಮ ಭಾಷೆಗೆ ಮರ್ಯಾದೆ ಗೌರವ ಕೊಡ್ತಿಲ್ಲ. ಆ ನಂತರ ನೀವು ಡಿಗ್ರಿ ಮಾಡಿ ಹೇಗೆ ಎಲ್ಲಿ ಹೋಗ್ತೀರಾ ಸರ್, ಪೊಲೀಸ್ಗೆ ಹೇಗೆ ಸೇರ್ತೀರಾ? ಪ್ರೈಮರಿ ಎಜುಕೇಷನ್ ಕಾವಲ್ ಬೈರಸಂದ್ರ, ಮಿಡ್ಲ್ ಸ್ಕೂಲು ಜೆ ಸಿ ನಗರ, ಹೈ ಸ್ಕೂಲು ಕಂಟೋನ್ಮೆಂಟು, ಕಾಲೇಜು ಹೇಗೆ ಮಾಡಿದ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ಹೈ ಸ್ಕೂಲ್ ಮುಗಿದ ತಕ್ಷಣ ITI ಅಂತ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ, ನಮ್ಮ ಬನ್ನೇರುಘಟ್ಟ ಸರ್ಕಲಲ್ಲಿದೆ ನೋಡಿ, ಡೈರಿ ಸರ್ಕಲ್, ಅಲ್ಲಿ ನಾನು ಟೆಕ್ನಿಕಲ್ ಟ್ರೈನಿಂಗ್ 1.5 ವರ್ಷ ಮಾಡ್ತೇನೆ. ಆ ಟೆಕ್ನಿಕಲ್ ಟ್ರೈನಿಂಗ್ ಆದಮೇಲೆ ನಾನು BELಗೆ ಆರ್ಟಿಸನ್ ಟ್ರೈನಿ ಅಂತ ಸೇರ್ತೀನಿ. ಸೊ ಈ ಕನ್ನಡ ಹೋರಾಟ ಇದ್ರ ಮಧ್ಯೆ ನಡೆದಿರೋದು, ಸ್ಕೂಲ್ನಿಂದ ಈ ಅಜಂತ ಥಿಯೇಟರು, ಈ ಇದು ಶ್ರೀಕೃಷ್ಣ ಭವನ್ನು, ಇದೆಲ್ಲ ಇದೆಯಲ್ಲ, ಇದೆಲ್ಲ ನಾವು ಹೈ ಸ್ಕೂಲ್ನಲ್ಲಿದ್ದಾಗ ಇದೆಲ್ಲ ನಡೆದಿರೋದು. ಕೋಣಂದೂರು ಲಿಂಗಪ್ಪನವರೇ ನಿಮ್ಮ ಕನ್ನಡದ ಪ್ರೇಮ ಹುಟ್ಟಿಸಿ? ಹೌದು ಹೌದು. ಯಾರು ಸರ್? ಕೋಣಂದೂರು ಲಿಂಗಪ್ಪನವರು. ಕೋಣಂದೂರು ಈಗಲೂ ಇರಬೇಕು ಕೋಣಂದೂರು ಲಿಂಗಪ್ಪನವರು ಅಂತ ಕಾಣಿಸುತ್ತೆ. ಅವರು ಶಿವಮೊಗ್ಗದವರು, ಒಂದ್ಸಾರಿ MLA ಆಗಿ ಎಲೆಕ್ಟ್ ಆಗಿ ಬಂದರು. ಆಗ ನಾವೆಲ್ಲ ಹೋಗಿದ್ದೆ ಮಾತಾಡಿಸಿ ಬಂದ್ವಿ, ನಾವೆಲ್ಲ ಟಾಸ್ಕಟ್ಟು ಹೈ ಸ್ಕೂಲ್ ಹುಡುಗರು ಸರ್ ಅಂತ ಹೇಳಿ ಭಾಳ ಸಂತೋಷಪಟ್ಟರು. ಅವರು ಬಂದಿದ್ದೀರಲ್ರೋ ಅಂತ, ಅವರೆಲ್ಲ ಸಿಂಗ್ಲರಲ್ಲೇ ಕೂಗ್ತಿದ್ದವರು, ಅದೊಂದು ವಿಶ್ವಾಸ ಅವ್ರದ್ದು. ನೀವು ಜನಜಾಗೃತಿ TVನ ದಯವಿಟ್ಟು ಎಲ್ಲರೂ ನೋಡಬೇಕಾಗಿ ವಿನಂತಿ, ದಯವಿಟ್ಟು ಅದನ್ನು ಪ್ರೋತ್ಸಾಹಿಸಿ. ಸ್ನೇಹಿತರೆ, ಸುಧೀರ್ ಶೆಟ್ಟಿಯವರ ಸಾರಥ್ಯದಲ್ಲಿ ಮೂಡಿ ಬಂದಿರುವ ಜನಜಾಗೃತಿ ಮಾಧ್ಯಮವು ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ. ಇವರ ಸಾರಥ್ಯ ಭಾಳ ಮೆಚ್ಚುವಂಥದ್ದು. ಇದಕ್ಕೆ ತಾವು ಸಬ್ಸ್ಕ್ರೈಬ್ ಆಗಬೇಕು, ಅಷ್ಟೇ ಅಲ್ಲ ಬೆಲ್ ಐಕಾನ್ ಒತ್ತುವ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು.